ಬಳ್ಳಾರಿಯ ಭೀಮದ ಬಲ ನನ್ನ ಬಳ್ಳಾರಿಯ ಜಿಲ್ಲೆಯ ಜನರು ಯುವಕರು ಭೀಷ್ಮ ಬಲದ ಹಿರಿಯರು ರಾಣಿ ಚೆನ್ನಮ್ಮ ಶೌರ್ಯದ ಯುವತಿಯರು ಅಬ್ಬಕ್ಕ ರಾಣಿಯ ದೇವಿಯ ತ್ಯಾಗ ಸ್ಫೂರ್ತಿಯಿಂದ ಇದ್ದಂತ ಮಹಿಳೆಯರು ರಾಮ ಲಕ್ಷ್ಮಣ ತರ ಅಣ್ಣ ತಮ್ಮಂದ್ರು ಸೀತೆ ಮಾತೆಯ ತರ ಭೂಮಿಯನ್ನು ತೂಕದಲ್ಲಿದ್ದಂತ ನನ್ನ ಅಕ್ಕ ತಂಗಿಯಂದ್ರು ಇಲ್ಲಿ ಬಂದಂತ ಡಾಕ್ಟರ್ ರಾಜಕುಮಾರ್ ಅಪ್ಪು ಅಭಿಮಾನಿಗಳು ಎಲ್ಲ ನನ್ನ ಕನ್ನಡದ ಅಭಿಮಾನಿಗಳು ತಮ್ಮೆಲ್ಲರಿಗೂ ಬಳ್ಳಾರಿ ಜಿಲ್ಲೆ ಉತ್ಸವ ಪರವಾಗಿ ಇದು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕಂದ್ರೆ ನನ್ನ ಬಳ್ಳಾರಿ ದೇವರಾದಂತ ನನ್ನ ಗ್ರಾಮ ದೇವತಾದಂತ ಸನ್ಮಾನ್ಯ ಕನಕದುರ್ಗಮ್ಮ ಅವರನ್ನ ನಿಮ್ಮೆಲ್ಲರಲ್ಲಿ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅದೇ ರೀತಿಯಲ್ಲಿ ಈ ಭಾಗದ ಕೋಟ ಮಲ್ಲೇಶ್ವರ ಸ್ವಾಮಿಯನ್ನ ದೇವರನ್ನು ಈಶ್ವರನ್ನು ಮನದಲ್ಲಿ ನೆನೆದು ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಇದ್ದಂತ ಕೋಟೆಯಲ್ಲಿ ಇದ್ದಂತ ಆಂಜನೇಯ ಸ್ವಾಮಿಯವರನ್ನ ದೇವರಲ್ಲಿ ನಮನ ಸ್ಮರಣೆಯನ್ನು ಮಾಡುವ ಮೂಲಕ ಈ ಭಾಗದಲ್ಲಿ ಇದ್ದಂತ ಚಳುಗುರುಕಿ ಎರಿತಾತವರಾಗಿರಬಹುದು ಅದೇ ರೀತಿಯಲ್ಲಿ ಅನೇಕ ಸ್ವಾಮಿಗಳನ್ನ ದೇವರಡಿಗಳ ನಮಸ್ಕಾರವನ್ನು ಮಾಡಿಕೊಂತ ಇವತ್ತು ಬಳ್ಳಾರಿ ಉತ್ಸವವನ್ನು ಇವತ್ತು ಸಂತೋಷದಿಂದ ಸರ್ಕಾರದ ವತಿಯಿಂದ ಜಿಲ್ಲಾ ಉಸ್ವಾರಿ ಮಂತ್ರಿಗಳಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಉದ್ಘಾಟನೆಯನ್ನು ಕೂಡ ನಾನು ಮಾಡಿದ್ದೇನೆ ಉದ್ಘಾಟನೆಯನ್ನು ಮಾಡಿದ್ದೇನೆ ಬಹುಶಃ ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಇವತ್ತು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರ ಅಂದ ತಕ್ಷಣ ಹುಕ್ಕಿನ ನಗರ ಅಂತೇಳಿ ನಾವೆಲ್ಲರೂ ಕೂಡ ಕರಿತೀವಿ ಕೇವಲ ಹುಕ್ಕಿನ ನಗರ ಅಲ್ಲೇ ಅಲ್ಲ ಇವತ್ತು ಭಗವಂತ ಇವತ್ತು ಎಲ್ಲ ರೀತಿಯಲ್ಲಿ ಶಕ್ತಿ ಸ್ಫೂರ್ತಿ ಕೊಟ್ಟಂತ ಜಿಲ್ಲೆ ಅದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಕೇವಲ ಹುಕ್ಕಿನ ಜಿಲ್ಲೆಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ಹನುಮಪ್ಪ ನಾಯಕ ಕಟ್ಟಿದಂತ ಹುಕ್ಕಿನ ಕೋಟೆಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಹುಕ್ಕಿನಂತ ಯುವಕರು ಬಳ್ಳಾರಿಯನ್ನು ಕೀರ್ತನೆ ಬೆಳೆದಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಿದ್ರು ಕರ್ನಾಟಕದಲ್ಲಿ ಅಲ್ಲ ಇವತ್ತು ಬಳ್ಳಾರಿ ಅನ್ನಂತದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಭೂಪಟದಲ್ಲಿ ನಾವೆಲ್ಲರೂ ನೋಡಿದ್ರೆ ಇವತ್ತು ಭಾರತ ಭೂಪಟದಲ್ಲಿ ಬಳ್ಳಾರಿ ಅನ್ನದ್ದು ಸುವರ್ಣಾಕ್ಷರಗಳಿಂದ ಬರಬೇಕಾದಂತ ಭೂಪಟದಲ್ಲಿ ಬಳ್ಳಾರಿ ಇವತ್ತು ಸೇರ್ಕೊಂಡಿದೆ ಕ್ಷೇತ್ರ ಬಳ್ಳಾರಿ ಉತ್ಸವ ಕೇವಲ ಇವತ್ತು 25 ಲಕ್ಷ ಜನಸಂಖ್ಯೆ ಇರುವಂತ ಈ ಬಳ್ಳಾರಿ ಉತ್ಸವ ಏನಿದೆ ಇದು ಬಳ್ಳಾರಿ ಉತ್ಸವ ಇಲ್ಲದಂತ ಕಲೆಗಳ ಉತ್ಸವ ಕಲೆಗಳ ಉತ್ಸವ ಬಳ್ಳಾರಿ ಉತ್ಸವ ನಿಮ್ಮೆಲ್ಲರಿಗೂ ಸ್ವಾಭಿಮಾನದ ಉತ್ಸವ ಸ್ವಾಭಿಮಾನದ ಉತ್ಸವ ಕರ್ನಾಟಕದಲ್ಲಿ ನಾವೆಲ್ಲರಿಗೂ ಅನೇಕ ಉತ್ಸವಗಳನ್ನು ನೋಡಿದ್ವಿ ಬಳ್ಳಾರಿ ಜಿಲ್ಲೆ ವಿಭಜನೆ ಆಗಲಿದ್ದ ಮುಂಚೆ ನಾವೆಲ್ಲರಿಗೂ ಹಂಪಿ ಉತ್ಸವನ ಮಾಡ್ತಾ ಇದ್ವಿ ಹಂಪಿ ಉತ್ಸವನ ಮಾಡ್ತಾ ಇದ್ವಿ ಇವತ್ತು ಅನೇಕ ಉತ್ಸವಗಳನ್ನು ನೋಡಿದ್ವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕದಂಬರ ಉತ್ಸವ ಆಗ್ತದೆ ಲಕ್ಕುಂಡಿ ಉತ್ಸವ ಆಗುತ್ತೆ ಚಾಲುಕ್ಯರ ಉತ್ಸವ ಆಗುತ್ತೆ ಪುರಂದರ ದಾಸರ ಉತ್ಸವ ಆಗುತ್ತೆ ಧಾರವಾಡದಲ್ಲಿ ಉತ್ಸವ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಉತ್ಸವ ಎಲ್ಲರ ಸಾಲಿನಲ್ಲಿ ಬಳ್ಳಾರಿ ಉತ್ಸವ ನಡೀತಾ ಇದೆ ಬಳ್ಳಾರಿ ಉತ್ಸವ ಸೇರ್ತಾ ಇದೆ ಇವತ್ತು ಇವತ್ತೆಲ್ಲಗಳಲ್ಲಿ ಬಳ್ಳಾರಿ ಉತ್ಸವ ಸೇರ್ತಾ ಇದೆ ಅಂದ್ರೆ ಈ ಸಂಭ್ರಮ ಯಾವ ರೀತಿಯಲ್ಲಿ ನೋಡ್ರಿ ಬಳ್ಳಾರಿ ನಗರ ಒಬ್ಬ ಯಾವ ರೀತಿಯಲ್ಲಿ ನಮ್ಮ ಹೆಣ್ಣುಮಕ್ಕಳು ಮದುವೆ ಆಗುವಂತ ಟೈಮ್ ಇದ್ದ ಆ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಸಿಂಗಾರ ಆಗ್ತದೋ ನನ್ನ ಬಳ್ಳಾರಿ ನಗರದಲ್ಲಿ ಹುದ್ದಗಲಿಕ್ಕೆ ಕೂಡ ನನ್ನ ಬಳ್ಳಾರಿಯ ಜನರು ಇವತ್ತು ಇದು ಬಳ್ಳಾರಿ ಉತ್ಸವ ಅಲ್ಲ ಬಳ್ಳದ ಹಬ್ಬದ ವಾತಾವರಣದಲ್ಲಿ ಈ ಊರೆಲ್ಲ ಸಿಂಗಾರ ಇವತ್ತು ನಮ್ಮ ಊರು ಒಂದು ರೀತಿಗಳ ಉತ್ಸವ ರೀತಿಯಲ್ಲಿ ಅಭಿವಾರ ನಡೀತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಬಳ್ಳಾರಿ ಉತ್ಸವ ಅನ್ನಂತದ್ದು ನಿಮ್ಮೆಲ್ಲರೂ ಕೂಡ ನೋಡಿರ್ಬೋದು ಅನೇಕ ಕಾರ್ಯಕ್ರಮಗಳು 16ನೇ ತಾರೀಕಿನಿಂದ ಲಂಗೋರ್ ರಂಗೋಲಿ ಸ್ಪರ್ಧೆಗಳಾಗಿರ್ಬೋದು ಅನೇಕ ಕ್ರಿಯಾತ್ಮಕ ಸ್ಪರ್ಧೆಗಳನ್ನು ಆಚರಣೆಯನ್ನು ಮಾಡೋದ್ರ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಇವತ್ತು ನಾವು ಈ ಕಾರ್ಯಕ್ರಮ ಇವತ್ತು ನಾಳೆ ಅನೇಕ ಕಲಾವಿದರುಗಳು ಕೂಡ ಬರ್ತಾ ಇದ್ದಾರೆ ಇವತ್ತು ಇವತ್ತಿಂದ ಕಾರ್ಯಕ್ರಮ ಬಳ್ಳಾರಿಯಲ್ಲಿ ನಡೀತಾ ಇದ್ರೆ ಇವತ್ತು ಅದೇ ರೀತಿಯಲ್ಲಿ ಗಾಳಿಪಟ ಉತ್ಸವ ಕೂಡ ನಾವು ಮಾಡಿದ್ವಿ ಆ ಗಾಳಿಪಟ ಉತ್ಸವದಲ್ಲಿ ನಾವು ನೋಡ್ತಾ ಇದ್ರೆ ಅನೇಕ ವಿಚಾರಗಳನ್ನು ಗಾಳಿಪಟ ಆಸದ ವ್ಯಕ್ತಿ ಚಾಣಕ್ಯನಾಗಿರ್ಬೇಕು ಚಾಣಕ್ಯನಾಗಿರ್ಬೇಕು ಗಾಳಿಪಟ ಆಸದ ಟೈಮಲ್ಲಿ ಸೂತ್ರವನ್ನು ಹಿಡ್ಕೊಂಡು ಚಾಣಕ್ಯ ತರ ಏನು ಹೊಳೆದಾಡಿ ಆ ಬಾವುಟ ಮೇಲೆ ಏರಿಸ್ತಾನೋ ಅದೇ ರೀತಿಯಲ್ಲಿ ನನ್ನ ಬಳ್ಳಾರಿ ಜಿಲ್ಲೆ ಜನರು ಎಷ್ಟು ಎತ್ತರಕ್ಕೆ
रामनाथ अंत व्यक्ति उत्तंग जन्म को बल्लारी पुण्य स्थान आगे मत अदे रीतलीणिक आरसंत व्यक्ति अद्वान बीस शक्ति गाड़पट आरसंत व्यक्ति बल्लारिया जिले जन उत्तंगड़ बीस केस जन मन रामलोन व्यक्ति अनेक वर्ष राजकीय पुनर्जन्मान मटिगे बल्लारी नगर बल्लारी कर्नाटक रामलोन व्यक्ति दुड सन के अदर नावे हंपी उत्सव इवत नम राज्य मुख्यमंत्री बसवराज बोम्मई हंपी उत्सव आवत्त यार प्रारंभ में 1998 मुख्यमंत्री बसवराज बोम्मई तंदेवरादंत एस आर बोम्मई आवत्त हंपी उत्सव प्रारंभ में आवत्त जिला उस्तुवारी मंत्री दिवंगत एंपी प्रकाश अदे रीति सुवर्ण अक्षर दिन सुवर्ण अक्षर बरबी हंपी उत्सव के जिले विभजन आद ना बल्लारी जिले उत्सव नम मुख्यमंत्री सन्मान बोम्मई आशीर्वाद जिला उस्तुवारी मंत्री राघवेंद्र राजकुमार अगर डॉक्टर राजकुमार कुटुंब जो कार्यक्रम बल्लारी उत्सव उद्घाटन अदर बल्लारी उत्सव नाड़ी हब आगे नम मुख्यमंत्री बेरे बेरे कारण बरक आगे कार्यक्रम तवे उद्घाटन नन सदेश कल राम बल्लारी उत्सव इवत नम सरकार मुख्यमंत्री टाइम राज्य जिले रामलोर उत्सव मंत्री टाइम नावेन प्रारंभ मोह रथ मुझे यार हेकु शाश्वत बल्लारी उत्सव नडक आशीर्वाद सदेश नम मुख्यमंत्री अदर इवत बल्लारी जिले अनेक विचार सुमार नम बल्लारी जिले कले आगिरबहुदु संस्कृति आगिरबहुदु आचार विचार पद्धति आगिरबहुदु अनेक विचार अदर बल्लारी विश्व लाछन नाकने तारीख जनवरी नाकने तारीख उद्घाटन के अदर अनेक कलावीर बंधु कार्यक्रम उद्घाटन केस इवत आता है अदर बल्लारी जिले उस्तुवारी मंत्री आगे बल्लारी जिले समग्रवा अभिवृद्धि केस भारतीय जनता पार्टी श्रीरामी बल्लारी नगर गड़गे चन्नप सरकार गड़गे चन्नप सरकार 12 शतमान बसवण्णर जो समकालीन व्यक्ति गड़गे चन्नप सरकार बेरे बेरे कारण शिलानो इवत रामलो भारतीय जनता पार्टी 140 निर्माण भारतीय जनता पार्टी बल्लारी नगर अनंतपुर रस्ते गड़गे चन्नप सरकार रस्ते सुमार नव कर्नाटक स्टील फैक्ट्री तनक इवत रस्ते टू लेन रस्ते बल्लारी जनता बहुत दिन बेड़े बेड़े बल्लारी जिले 100 वर्ष इतिहास कृषि कॉलेज कृषि कॉलेज कारण नम सरकार हगर कृषि कॉलेज 25 कोटि रूपये वेच हणवन बिगड़े मे कल प्रारंभ में 2023 साल भाग जीन मैनुफैक्चर्स कारण सुमार 50 एकर जमीन मंजूराती टेक्सटाइल पार्क केस नम मुख्यमंत्री इतचे नोड़ नम भाग अनेक विचार बल्लारी नगर के भाग जीन मैनुफैक्चर अवकाश को नम सरकार 100 कोटि हण मंजूराती साकु मंदिर बंद मुंड्री हर जगह नोड़ जीन अपेरल पार्क प्रारंभ में सुमार 12 वर्ष
ಅಪ್ರಜ ಕುಂಠಿತವಾದಂತ ಇವತ್ತು ಅನೇಕ ವಿಚಾರಗಳನ್ನು ತೋಂದಂತ ಟೈಮಲ್ಲಿ ಇವತ್ತು ಅನೇಕ ವರ್ಷಗಳಿಂದ ಬೇಡಿಕೆ ಇತ್ತು ನಮ್ಮ ಬಳ್ಳಾರಿ ನಗರದಲ್ಲಿ ಬಳ್ಳಾರಿಯಲ್ಲಿ ಒಂದು ವಿಮಾನ ನಿಲ್ದಾಣ ಆಗಬೇಕಂತ ಹೇಳಿ 2008 2009 ರಲ್ಲಿ ನಿಕಟೋಬರು ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭವನ್ನು ಮಾಡಿದ್ರು ಬೇರೆ ಬೇರೆ ಕಾರಣ ನಿಂತೋಗಿತ್ತು ನಮ್ಮ ಸರ್ಕಾರ ಇವತ್ತು ಕೆಕೆಆರ್ಡಿದಿಂದ ಸುಮಾರಾಗಿ 40 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ ಮೂಲಕ ಆದಷ್ಟು ಶೀಘ್ರದಲ್ಲೇ ಬಳ್ಳಾರಿಯಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೀವಿ ನಮ್ಮ ಸರ್ಕಾರದ ಅವಧಿಯೊಳಗೆ ಮುಕ್ತಾಯ ಮಾಡುವಂತ ಕೆಲಸವನ್ನು ನಾನು ಮಾಡ್ತೀನಿ ಅದಕ್ಕೆ ಬಳ್ಳಾರಿ ನಗರದ ನಲ್ಲಚೌರ ಪ್ರದೇಶದಲ್ಲಿ ಸುಮಾರು 20 ಎಕರೆ 20 ಎಕರೆ ಜಮೀನಿನಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಭೂಮಿ ಪೂಜೆ ನೆಕ್ಸ್ಟ್ ಭೂಮಿ ಪೂಜೆ ಅನ್ನು ನಿರ್ವಹಿಸಿದ್ದೀನಿ ಅದೇ ರೀತಿಯಲ್ಲಿ 2020-22 ನ ಸಾಲಿನಲ್ಲಿದ್ದಂತ ಈ ಭಾಗದಲ್ಲಿ ರೈತರು ಏನು ಮೆಣಸಿನಕಾಯಿ ಬೆಳೀತಾ ಇದ್ರು ಸುಮಾರಾಗಿ ಕಳೆದ ವರ್ಷ 2000 ಕೋಟಿ ನಷ್ಟ ಆಯ್ತು ಈ 2000 ಕೋಟಿ ನಷ್ಟ ಆಗಬಾರದು ಅವರೆಲ್ಲ ಮೆಣಸಿನಕಾಯಿಯಿಂದ ಪ್ರಾಜೆಕ್ಟ್ಗಳು ಬಯೋ ಪ್ರಾಜೆಕ್ಟ್ಗಳನ್ನು ಮಾಡಿ ಏನು ಮಾಡ್ತಾ ಇದ್ರು ನಮ್ಮ ಜಿಲ್ಲೆಯಲ್ಲಿ 2000 ಕೋಟಿ ರೂಪಾಯಿ ನಷ್ಟ ಆಯ್ತು ಅದಕ್ಕೋಸ್ಕರವಾಗಿ 23 ಎಕರೆ ಪ್ರದೇಶವನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಸುಮಾರಾಗಿ ಈ ಭಾಗದಲ್ಲಿ ಒಂದು ಒಳ್ಳೆ ಟೆಕ್ನಾಲಜಿಯ ಮೆಣಸಿನಕಾಯಿ ಬ್ಯಾಡಿಗೆಗೆ ಹೋಗೋದು ಬೇಕಾಗಿಲ್ಲ ಬಾಂಬೆಗೆ ಹೋಗಬೇಕಿಲ್ಲ ಅದೇ ರೀತಿ ಬೆಂಗಳೂರಿಗೆ ಹೋಗೋದು ಬೇಕಿಲ್ಲ ಅಂತೇಳಿ ಹೊಸ ಮೆಣಸಿನಕಾಯಿ ಕೊಳೆಕ್ಟರ್ಗಳು ಪ್ರಾರಂಭ ಮಾಡುವಂತ ಕೆಲಸ ಮಾಡಿದ್ವಿ ಬಳ್ಳಾರಿ ನಗರದಲ್ಲಿ ಇವತ್ತು ಕೆರೆ ಅಭಿವೃದ್ಧಿ ಸಲುವಾಗಿ 4.5 ಕೋಟಿ ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ದೀನಿ ಇವತ್ತು ಸುಮಾರಾಗಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇವತ್ತು ತಾವೆಲ್ಲರೂ ಸ್ಟೇಡಿಯಂದಲ್ಲಿ ಆಗಿ ನೋಡಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಸಿಂಥೆಟಿಕ್ ಟ್ರ್ಯಾಕ್ ಆಗಿದ್ದಾರೆ ನನ್ನ ಭಾಗದಲ್ಲಿದ್ದಂತಹ ಯುವಕರು ನನ್ನ ಜಿಲ್ಲೆಯಲ್ಲಿ ಬಂದ ಯುವಕರು ಅಥ್ಲೆಟಿಕ್ಸ್ ಅನ್ನಂತು ಒಲಿಂಪಿಕ್ಸ್ ಹೋಗಬೇಕಾದ್ರೆ ಅಲ್ಲಿ ಏನು ಪ್ರಾಕ್ಟೀಸ್ ಅನ್ನು ಮಾಡಬಹುದೋ ಅದೇ ಪ್ರಾಕ್ಟೀಸ್ ಬಳ್ಳಾರಿ ಸ್ಟೇಡಿಯಂನಲ್ಲಿ ಅಥ್ಲೆಟಿಕ್ ಟ್ರ್ಯಾಕ್ ಅನ್ನೋದಂತ ಕೆಲಸ ಮಾಡಿದ್ದೀನಿ ಬಳ್ಳಾರಿ ನಗರದಲ್ಲಿ ಅನೇಕ ವಿಚಾರಗಳಲ್ಲಿ ಸುಮಾರಾಗಿ ಹಾಕಿ ಸ್ಟೇಡಿಯಂ ಮಾಡುವಂತ ಕೆಲಸ ಕೂಡ ನಾವು ಮಾಡಿದ್ವಿ ಬಳ್ಳಾರಿ ಕ್ರೀಡಾಂಗಣದಲ್ಲಿ ಇವತ್ತು ಸುಮಾರಾಗಿ ಕಾಮಗಾರಿ ಸಲುವಾಗಿ 2.7 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಅವರ ಪುತ್ರನ ಅನಾವರಣ ಮಾಡಿ ಅವರ ಹೆಸರನ್ನು ಕೂಡ ಇವತ್ತು ಇಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಬಳ್ಳಾರಿ ನಗರದಲ್ಲಿ ಪ್ರಾಧಿಕಾರದಲ್ಲಿ ಸುಮಾರಾಗಿ 101 ಕೋಟಿ ರೂಪಾಯಿ ಹಣವನ್ನು ತಿರುಗಿನ 101 ಎಕರೆ ಪ್ರದೇಶವನ್ನು 50-50 ಅಡಿಪಾಯ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಅನುಪಾತದಲ್ಲಿ ಸುಮಾರಾಗಿ 73 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ವಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜೀವನ್ ಪಾರ್ಕ್ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಆಗಿರ್ಬೋದು ಎಲ್ಲ ಕೆಲಸಗಳನ್ನು ಕೂಡ ಇವತ್ತು ನಾನು ಪ್ರಾರಂಭವನ್ನು ಮಾಡಿ ಇವತ್ತು ಮುಕ್ತಾಯ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತು ರಾಮ್ಲನ್ ಅಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಜನಾಂಗವನ್ನು ಮೀರಿ ಎಲ್ಲ ಜನಾಂಗಕ್ಕೆ ಪ್ರೀತಿ ಅಭಿಮಾನವನ್ನು ಗಳಿಸಿದಂತ ಇವತ್ತು ವಾಲ್ಮೀಕಿ ಜನಾಂಗದಲ್ಲಿ ಇಟ್ಟಿರುವಂತ ವ್ಯಕ್ತಿ ಎಲ್ಲ ಜನಾಂಗಕ್ಕೆ ಬೇಕಾದಂತ ಈ ಶ್ರೀರಾಮನ ಪ್ರೀತಿ ಅಭಿಮಾನ ಅಂತ ಕಳಿಸ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಜನ್ಮ ಕೊಟ್ಟಂತ ಸ್ಥಳ ನನ್ನ ಬಳ್ಳಾರಿ ಕರ್ಮಭೂಮಿ ಕರ್ನಾಟಕ ಇರ್ಬೋದು ಮುಂದಿನ ದಿನಗಳಲ್ಲಿ ಈ ಬಳ್ಳಾರಿ ಜಿಲ್ಲೆಯ ಆಶೀರ್ವಾದ ಬಳ್ಳಾರಿ ಜಿಲ್ಲೆಯ ಋಣವನ್ನು ತೀರಿಸಿಕೊಂಡಂತ ಕೆಲಸ ನಾನು ಮಾಡ್ತೀನಿ ಅದಕ್ಕೋಸ್ಕರವಾಗಿ ಪುನಃ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಹೋಗ್ಬೇಕಾದ ಅವ್ರ ಕುಟುಂಬಸ್ಥರು ಹೋಗ್ಬೇಕಾಗಿದೆ ಸಮಯ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರವಾಗಿ ಈ ಉತ್ಸವ ಯಶಸ್ವಿನಾಗ್ಲಿ ನಿಮ್ಮೆಲ್ಲರ ಆಶೀರ್ವಾದ 2 ದಿನಗಳ ಕಾಲ ಇದೇ ತರ ಹಬ್ಬ ಬೇರೆ ಬೇರೆ ಕೆಲಸಗಳು ನಮ್ಗೆ ಇದ್ದೇ ಇರ್ತಾವೆ ಯಾರಿಗೂ ಸಮಯ ಇಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಮಯವನ್ನು ತಕ್ಕೊಂಡು ನಾವೆಲ್ಲರೂ ರಾಜ್ಕುಮಾರ್ ಕುಟುಂಬಸ್ಥರು ನೋಡೋಕ್ಕೋಸ್ಕರವಾಗಿ ಎಲ್ಲ ಕಲಾವಿದರು ನೋಡೋಕ್ಕೋಸ್ಕರವಾಗಿ ಏನು ಬಂದಿದ್ದು ನಿಮ್ಮೆಲ್ಲರ ಆಶೀರ್ವಾದ 2 ದಿನಗಳ ಕಾಲ ಹಿಂಗೆ ಇರಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಬಳ್ಳಾರಿ ಜಿಲ್ಲೆಯ